ನಮಸ್ಕಾರ, ನಾನು ನಿಮ್ಮ ನವೀನ್. ಏನಪ್ಪ ಇವತ್ತು ಹೊಸ ಐಟಮ್ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ, ತುಂಬ ಜನ ಕೇಳಿದ್ರು ಲಾಸ್ಟ್ ಟೈಮ್ ಮುಸ್ಲಿಮ್ ಸ್ಟೈಲ್ ಮಟನ್ ಬಿರಿಯಾನಿ ಮಾಡಿದ್ದು ತುಂಬ ಜನಕ್ಕೆ ಇಷ್ಟ ಆಯಿತು, ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕೇಳಿದರು. ನೆಕ್ಸ್ಟು ಹೈದರಾಬಾದಿ ಬಿರಿಯಾನಿ ತೋರಿಸಿ ಸರ್ ಅಂತ ಹೇಳಿಬಿಟ್ಟು. ಸೊ ಇವತ್ತು ನಾವು ನಿಮಗೆ ಹೈದರಾಬಾದಿ ಬಿರಿಯಾನಿ ತೋರಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. 1 kg ಬಾಸ್ಮತಿ ರೈಸಲ್ಲಿ ಹೈದರಾಬಾದಿ ಬಿರಿಯಾನಿ ಮಾಡೋಣ, ಬನ್ನಿ. ಫಸ್ಟ್ ಒಂದು ಮ್ಯಾರಿನೇಷನ್ ಅಗತ್ಯ. 1 ಚಮಚ ಜಿಂಜರ್ ಪೇಸ್ಟ್, 1 ಚಮಚ ಗಾರ್ಲಿಕ್ ಪೇಸ್ಟ್, 1 ಚಮಚದಷ್ಟು ಖಾರದ ಪುಡಿ, 1-2 ಚಮಚದಷ್ಟು ಗ್ರೀನ್ ಚಿಲ್ಲಿ ಪೇಸ್ಟ್. ಇದು ಫ್ರೈಡ್ ಆನಿಯನ್. ಇದು ಒಂದು 7-8 ಈರುಳ್ಳಿನ ತಗೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಇದು ತುಂಬ ಮಜಾ ಕೊಡುತ್ತಿದ್ದು. ಇದರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀವಿ, ಇದನ್ನು ನಾವು ಕೊನೆಯಲ್ಲಿ ಯೂಸ್ ಮಾಡ್ತೀವಿ ಬಿರಿಯಾನಿ ಆದಮೇಲೆ ಅದ್ರ ಮೇಲ್ಗಡೆ ಹಾಕೋದಕ್ಕಿದು. 1/2 ಲೀಟ್ರು ಮೊಸರು ಯೂಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಥರ ಟೊಮೆಟೊ ನಿಂಬೆ ಹಣ್ಣು ಯೂಸ್ ಮಾಡಲ್ಲ, ಅದ್ರ ಬದಲಿಗೆ ಮೊಸರನ್ನೇ ಜಾಸ್ತಿ ಯೂಸ್ ಮಾಡಿದ್ದೀವಿ. ಇದು ಬಿರಿಯಾನಿ ಮಸಾಲ, ಇದು ನಾವು ಮನೇಲಿ ರೆಡಿ ಮಾಡಿಟ್ಕೊಳ್ತೀವಿ. ಇದರಲ್ಲಿ ಕಲ್ಲು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಅನಾನಸು, ಜಾಪತ್ರೆ ಇದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರೋವಂಥದ್ದು. ಇದನ್ನು 1 ಚಮಚದಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ತೊಗೊಂಡಿದ್ದೀವಿ, ಇದರಲ್ಲೇ ಹಾಕ್ತಾ ಇದ್ದೀವಿ 200 ml ಎಣ್ಣೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ 1.5 kg ಚಿಕನ್ ಇದೆ. ಇದು 1 kg ಬಿರಿಯಾನಿಗೆ 1.5 kg ಚಿಕನ್ ತೊಗೊಂಡಿದ್ದೀವಿ. ಇದಕ್ಕೆ ಇಷ್ಟೇ ಕಾರಣ, ಪೀಸು ಎಲ್ಲರಿಗೂ ಚೆನ್ನಾಗಿ ಸಿಗಲಿ ಅಂತ ಅಷ್ಟೇ. ಓಕೆ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನಮ್ಮ ಸ್ಟೈಲೇ ಬೇರೆ, ಈ ಹೈದರಾಬಾದಿ ಬಿರಿಯಾನಿ ಸ್ಟೈಲೇ ಬೇರೆ ನೋಡಿ. ಇದೊಂದಾಗಲೇ ಒಂದು ಗ್ರೇವಿ ಥರ ಆಗೋಯ್ತಾಗಲೇ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀವಿ, ಪುದೀನ ಹಾಕ್ಕೊತಾ ಇದ್ದೀವಿ, ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇದನ್ನೆಲ್ಲ. ಇದು ಒಂದು 1/2 ಗಂಟೆ ಇದರಲ್ಲೇ ಚೆನ್ನಾಗಿ ನೆನಿಬೇಕಿದು, ಚೆನ್ನಾಗಿ ಮ್ಯಾರಿನೇಟ್ ಆಗಲಿ. ಇದು ಚಿಕನ್ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಿದ್ದೀವಿ, ಇವಾಗ ರೈಸ್ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಸುಮಾರು 1-4 ಲೀಟ್ರ್ ನೀರಿದೆ. ಇದು ಬಾಸ್ಮತಿ ರೈಸ್ ತೊಗೊಂಡಿದ್ದೀವಿ. ಹೈದರಾಬಾದಿ ಬಿರಿಯಾನಿ ಯೂಶಲಾಗಿ ಬಾಸ್ಮತಿ ರೈಸಲ್ಲೇ ಚೆನ್ನಾಗಿರೋದು. ಇದನ್ನು ನೆನೆಸಿಟ್ಕೊಂಡಿದ್ದೀವಿ ಆಲ್ರೆಡಿ. ಇದಕ್ಕೆ 1 ಚಮಚದಷ್ಟು ಶಾಜೀರ ಹಾಕ್ತಾ ಇದ್ದೀವಿ, 1 ಚಕ್ಕೆ ಇದನ್ನು ಮುರಿದಾಕ್ತಾ ಇದ್ದೀನಿ, 1-4 ಲವಂಗ, 1-4 ಏಲಕ್ಕಿ, 2 tsp ಉಪ್ಪು, 1-2 tsp ಎಣ್ಣೆ ಹಾಕ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ರೈಸ್ ತುಂಬ ಉದುರುದ್ರಾಗಿ ಬರುತ್ತೆ ಎಣ್ಣೆ ಮಿಕ್ಸ್ ಮಾಡೋದ್ರಿಂದ. 1/2 ಅವರ್ ಮ್ಯಾರಿನೇಟ್ ಆಗಿದೆ. ಚಿಕನ್ನ ಬೇಯಿಸ್ಕೊಳ್ಳೋಣ. ಸ್ವಲ್ಪ ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನಾನು. ಇದು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ, ಇದು ಆನ್ ಮಾಡ್ತಾ ಇದ್ದೀನಿ. ಇದನ್ನು 60-70% ಚಿಕನ್ನ ಬೇಯಿಸ್ಕೊಬೇಕು. ನೀರು ಕುದೀತಾ ಇದೆ, ಸೊ ರೈಸನ್ನು ಇದರಲ್ಲಿ ಹಾಕ್ಕೊಳ್ಳೋಣ. 1/2 ಅವರ್ ಚೆನ್ನಾಗಿ ನೆನೆಸಿದ್ದೀವಿ ನಾವು. ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದೀವಿ, ಹೈದರಾಬಾದಿ ಬಿರಿಯಾನಿ ಬಾಸ್ಮತಿ ರೈಸಲ್ಲೇ ಮಾಡಬೇಕು. ಇದರಲ್ಲಿ ನೀರು ಎಳ್ತದೆ ಏನೂ ತೊಂದರೆ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ರೈಸ್ನ 60-70% ನಾವು ಬೇಯಿಸಿ ಹಾಕ್ಬಿಡ್ತೀವಿ. ಆ ಕಡೆ ಚಿಕನ್ ಬೆಂದಿರುತ್ತೆ, ಈ ಕಡೆ ರೈಸ್ ಬೆಂದಿರುತ್ತೆ, ಬರೀ ಮಿಕ್ಸ್ ಮಾಡೋದು ಅಷ್ಟೇ. ಚಿಕನ್ನು 50% ಚಿಕನ್ ಬೆಂದಿದೆ, ಆಫ್ ಮಾಡ್ತಾ ಇದ್ದೀನಿ. ಈಗ ರೈಸನ್ನು ನಾವು ಇದ್ರ ಮೇಲೆ ಹಾಕ್ಕೊಬೇಕು. ನೋಡಿ, ರೈಸು ಬೆಂದಿದೆ, ಅಂದರೆ ತೀರಾ ಬೇಯಬಾರ್ದು. ಇದು 1¼ ಭಾಗ ಅಷ್ಟೇ. ಈ ಥರ ಲೇಯರ್ ಹಾಕ್ಕೊಡ್ಬೇಕು, ಈ ಥರ ಲೇಯರ್ ಹಾಕ್ಕೊಂಡು ಬರಬೇಕು ಇದನ್ನು. ಅದೇ ಹೈದರಾಬಾದಿ ಸ್ಟೈಲ್, ಇದರಲ್ಲಿ 2-3 ಥರ ಕಲರ್ ಹಾಕ್ತಾರೆ ಅವರು. ಕಾಶ್ಮೀರಿ ಕೇಸರಿ ಇದು, ಇದೊಂದು 1-2-3 ಹಾಕ್ತೀವಿ. ಇದು ತುಂಬ ಚೆನ್ನಾಗಿ ಕಲರ್ ಬರುತ್ತೆ, ಇದು ಯೆಲ್ಲೋ ಕಲರ್ ಬರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಹಾಲಲ್ಲಿ ಇದನ್ನು ಹಾಲಲ್ಲಿ ಮಿಕ್ಸ್ ಮಾಡು ಕೂಡ ಹಾಕ್ತಾರೆ, ನಾವಾಗೆ ಡೈರೆಕ್ಟಾಗಿ ಹಾಕಿದ್ದೀವಿ. ಸೊ ನೆಕ್ಸ್ಟ್ ಕೋಟಿಂಗ್ ಹಾಕ್ಕೊತೀವಿ. ಈಗ ನೀರಿನ ಅಂಶ ಇರಬಾರ್ದು ನಾವು ರೈಸ್ ಹಾಕುವಾಗ ಕೇಸರಿ ಮೇಲೆ. ನೆಕ್ಸ್ಟ್ ಇನ್ನೊಂದು ಲೇಯರ್ ಮಾಡಿಕೊಂಡು ನಾವಿವಾಗ, ಈಗ ನೆಕ್ಸ್ಟ್ ಲೇಯರ್ ಬಂದು ಕೊತ್ತಂಬರಿ ಸೊಪ್ಪು ಹಾಕ್ಕೊತೀವಿ. ನಾವು ಸ್ವಲ್ಪ ಈರುಳ್ಳಿನ ಉಳಿಸ್ಕೊಂಡಿದ್ದು ಅದನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಒಂದು ಚಿಟ್ಕೆ ಗ್ರೀನ್, ಆ್ಯಪಲ್ ಗ್ರೀನ್ ಅಂತ ಸಿಗುತ್ತೆ, ಅದೊಂದು ಚಿಟ್ಕೆ ಯೂಸ್ ಮಾಡೋಣ. ಯಾಕೆ ಅಂದರೆ ಹೈದರಾಬಾದಿ ಬಿರಿಯಾನಿ ಅಂತ ಹೇಳಿದ್ರೆ ಫ್ಲೇವರ್ ಆಫ್ ಕಲರ್ಸ್ ಆಪ್ಷನ್ ಇದು.
ಈರುಳ್ಳಿ ನಾವು ಉಳಿಸ್ಕೊಂಡಿದ್ದು ಅದನ್ನು ನಾವು ಇದ್ರ ಮೇಲುಗಡೆ ಹಾಕ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀವಿ. ಕೇಸರಿ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಅದನ್ನು ಹಾಕಿದ್ದೀವಿ. ಮುಚ್ಚಿಬಿಡೋಣ. ಅಲ್ಯೂಮಿನಿಯಂ ಫೈಲ್ ಯೂಸ್ ಮಾಡ್ತಾ ಇದ್ದೀವಿ. ಅಲ್ಯೂಮಿನಿಯಂ ಫೈಲು ಯೂಶಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರಿಗೂ ಎಲ್ಲ ಕಡೆ ಸಿಗುತ್ತೆ ಇದು. ಸೊ ಎಲ್ಲೂ ಗಾಳಿ ಹೋಗದೆ ಇರೋ ಥರ ಇದನ್ನು ಮುಚ್ಚಬೇಕು. ತುಂಬ ಜನ ಚಪಾತಿ ಹಿಟ್ಟು ಯೂಸ್ ಮಾಡ್ತಾರೆ, ಮೈದಾ ಹಿಟ್ಟು ಯೂಸ್ ಮಾಡ್ತಾರೆ. ಈಗ ಇದನ್ನಾದಮೇಲೆ ಇಲ್ಲೊಂದು ತವ ಇಟ್ಕೊಂಡಿದ್ದೀವಿ ನಾವು. ತವ ಆಲ್ರೆಡಿ ಬಿಸಿ ಆಗಿದೆ. ಇದನ್ನು ಅದ್ರ ಮೇಲೆ ಶಿಫ್ಟ್ ಮಾಡ್ಕೊತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ನಾವಿಲ್ಲಿ ಇಜ್ಜಲ್ ಯೂಸ್ ಮಾಡ್ತಾ ಇಲ್ಲ, ಇಜ್ಜಲ್ ಬದಲಿಗೆ ತವ. ತಟ್ಟೆ ಮುಚ್ಚೋಣ. ಇದ್ರ ಮೇಲೆ ಅಕ್ಕಿ ಬೇಯಿಸ್ಕೊಂಡಿದ್ದ ನೀರಿತ್ತು, ಬಿಸಿ ನೀರು, ಅದನ್ನೇ ಇದ್ರ ಮೇಲೆ ಇಟ್ಟಿದ್ದೀವಿ ವೈಟ್ ಥರ. ಈಗ ಒಂದು 20 ನಿಮಿಷ ಬಿಟ್ಬಿಡೋಣ. ಬಿರಿಯಾನಿ ದಮ್ಮಗೆ ಬಿಟ್ಟಿದ್ದೀವಿ. ಸೊ ಆ ದಮ್ ಆಗೋಷ್ಟರಲ್ಲಿ ಒಂದು ಕ್ವಿಕ್ಕಾಗಿ ಒಂದು ಮೊಸರು ಬಜ್ಜಿ ಮಾಡ್ಕೊಂಬರೋಣ. ಯೂಶಲಾಗಿ ಮೊಸರು ಬಜ್ಜಿ ಅಂದರೆ ಈರುಳ್ಳಿ ಸೌತೆಕಾಯಿ ಮಿಕ್ಸ್ ಮಾಡಿಬಿಟ್ಟು ಮೊಸರು ಹಾಕ್ಬಿಡ್ತಾರೆ. ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀವಿ. ನೋಡಿ, ಅರ್ಧ ಈರುಳ್ಳಿ ತೊಗೊಂಡಿದ್ದೀವಿ, ಸ್ವಲ್ಪ ಟೊಮೆಟೊ, ಒಂದು 2 ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀವಿ, ಮೊಸರು ಹಾಕ್ಕೊತಾ ಇದ್ದೀವಿ, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಳ್ಳೆ ಮೊಸರು ಬಜ್ಜಿ ಇದು. ಯೂಶಲಾಗಿ ಸ್ಟಾರ್ ಹೋಟ್ಲುಗಳಲ್ಲಿ ಮಾಡ್ಕೊತಾರೆ ಈ ಥರ. ರೆಗ್ಯುಲರಾಗಿ ಎಲ್ಲ ಹೋಟ್ಲಲ್ಲೂ ಈ ಥರ ಮೊಸರು ಬಜ್ಜಿ ಮಾಡೋದು, ಇಲ್ಲಾಂದರೆ ಮನೆಯಲ್ಲಿ ಎಲ್ಲರೂ ಮಾಡ್ಕೊತಾರೆ ಈ ಥರ. ಎಸ್, ರೆಡಿ, ಮೊಸರು ಬಜ್ಜಿ ರೆಡಿ ಆಯಿತು. ಬನ್ನಿ, 20 ಮಿನಿಟ್ಸ್ ಆಯಿತು, ಮೊಸರು ಬಜ್ಜಿನೂ ರೆಡಿಯಾಗಿದೆ, ಆ ಕಡೆ ಬಿರಿಯಾನಿನೂ ರೆಡಿಯಾಗಿದೆ. ಬನ್ನಿ ನೋಡೋಣ. ಆಫ್ ಮಾಡಿ ಒಂದು 15 ನಿಮಿಷ ಆಯಿತು, ಇನ್ನೂ ಓಪನ್ನೇ ಮಾಡಿಲ್ಲ, ಆವಾಗಲೇ ಘಮ್ ಅಂತ ಇದೆ. ಓ, ತುಂಬ ಚೆನ್ನಾಗಿ ಬಂದಿದೆ, ವೆರಿ ನೈಸ್. ಈ ಥರ ಮೆಲ್ಲಗೆ ಮಿಕ್ಸ್ ಮಾಡ್ಕೊಬೇಕು, ರೈಸ್ ಹೊಡಿಬಾರ್ದು. ನೋಡಿ, ಹೂವು ಥರ ಇದೆ ರೈಸು. ನೋಡಿ, ಚಿಕನ್ನು ಕೆಳಗಡೆ ಇದೆ, ರೈಸು ಎಲ್ಲ ಥರ 2-3 ಕಲರ್ ಇದೆ ನೋಡಿ. ಎಸ್, ಬನ್ನಿ ಟೇಸ್ಟ್ ಮಾಡೋಣ ಹೈದರಾಬಾದಿ ಬಿರಿಯಾನಿ. ಹೈದರಾಬಾದಿ ಬಿರಿಯಾನಿ ರೆಡಿ ಫೈನಲಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಮಾತ್ರ ಆ ಫ್ಲೇವರ್ ಅಂತೂ ಘಮ 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 ಅಂತ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಷ್ಟು ದೊಡ್ಡ ತಟ್ಟೆ ನನ್ನ ಕೈಯಲ್ಲಿ ತಿನ್ನೋಕ್ಕಾಗಲ್ಲ. ನಮ್ಮ ಹೋಟ್ಲಲ್ಲಿ ಈ ತಟ್ಟೆಯಲ್ಲಿ ಒಂದು ಊಟ ಕೊಡ್ತೀವಿ, ಮಹಾರಾಜ ಥಾಲಿ ಅಂತ ಹೇಳ್ತೀವಿ ನಾವು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಎಲ್ಲ ಮಿಕ್ಸ್ ಮಾಡಿ ಯಾವಾಗಾದ್ರೂ ನಮ್ಮ ಮರಾಠ ದರ್ಶನ್ ಹೋಟೆಲ್ ಎಲ್ಲ ಐಟಮು ಒಂದೇ ದಿನ ತಿನ್ನಬೇಕು ಅನ್ನೋ ಆಸೆ ಇರೋರು ಮಹಾರಾಜ ಥಾಲಿ ತಗೊಳ್ಳಿ. ತುಂಬ ಹೆವಿಯಾಗಿರುತ್ತೆ ಊಟ. ಇದು ನನಗಲ್ಲ, ಇದು ನನ್ನ ಅಕ್ಕಪಕ್ಕ ಒಂದು 25-30 ಜನ ಇದ್ದಾರೆ, ಇದೆಲ್ಲ ಅವ್ರಿಗೆ. ಇದು ನನಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೈಡಲ್ಲಿ ತೆಗೆದಿಟ್ಟಿದ್ದಾರೆ. ಇದು ನಮಗಿದು, ನಾವು ಟೇಸ್ಟ್ ಮಾಡ್ತೀವಿ. ನೋಡಿ, ಎಷ್ಟು ಉದುರುದ್ರಾಗಿ ಬಂದಿದೆ, ಒಳ್ಳೆ ಹೂವು ಇದ್ದಂಗಿದೆ. ಈ ಹೈದರಾಬಾದಿ ಬಿರಿಯಾನಿನೇ ಹಾಗೆ. ಚಿಕನ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸೊ ಈ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ನೀರು ಹಾಕಲ್ಲ ನಾವು, ಆ ಗಟ್ಟಿ ಮಸಾಲೆಲೇ ಚಿಕನ್ ಬೇಯಿಸೋದ್ರಿಂದ ಆ ಉಪ್ಪು ತುಂಬ ಚೆನ್ನಾಗಿ ಹಿಡಿದಿರುತ್ತೆ ಈ ಚಿಕನಲ್ಲಿ. ಸೊ ಹೈದರಾಬಾದಿ ಬಿರಿಯಾನಿಯಲ್ಲಿ ಚಿಕನ್ನು ಜ್ಯೂಸಿಯಾಗಿ ಸಾಫ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಟೇಸ್ಟ್ ಮಾಡೋಣ, ಹೇಗಿದೆ, ಹೇಗೆ ಬಂದಿದೆ. ತುಂಬ ಚೆನ್ನಾಗಿದೆ, ಉಪ್ಪು, ಹುಳಿ, ಖಾರ, ಆಮೇಲೆ ಸ್ಮೆಲ್ ಘಮ 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 ಅಂತ ಇದೆ. ಇವಾಗ ಮಕ್ಕಳಿಗೆ ಖಾರ ಇಷ್ಟ ಆಗೋದಿಲ್ಲ, ಅವ್ರು ಬರೀ ಮೇಲುಗಡೆ ರೈಸ್ ಮಾತ್ರ ತಗೊಳ್ಳಿ. ನಮ್ಮಂಥ ಅವ್ರಿಗೆ ಖಾರ ಸ್ವಲ್ಪ ಜಾಸ್ತಿ ಆಗುತ್ತೆ, ಕೆಳಗಡೆ ಬಾಟಮಿಂದ ಮಸಾಲೆ ತಗೊಳ್ಳಿ. ಹೆಣ್ಮಕ್ಳಿಗೆ 2 ಮಿಕ್ಸ್ ಆಗಿರಬೇಕು, ಜಾಸ್ತಿ ಖಾರ ಇರಬಾರ್ದು, ಜಾಸ್ತಿ ಸಪ್ಪೆನೂ ಇರಬಾರ್ದು, 2 ಈಕ್ವಲಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ಪೀಸ್ ಟೇಸ್ಟ್ ಮಾಡೋಣ. ಬೆಣ್ಣೆ ಥರ ಬೆಂದಿದೆ, ತುಂಬ ತುಂಬ ಸಾಫ್ಟ್ ಆಗಿದೆ, ತುಂಬ ಜ್ಯೂಸಿ ಆಗಿದೆ. ಆ ಮಸಾಲೆ ಕೋಟಿಂಗ್ ನೋಡಿ, ಆ ಉಪ್ಪು, ಖಾರ ಎಲ್ಲ ಹುಳಿ ಪರ್ಫೆಕ್ಟಾಗಿ ಹಿಡಿದಿದೆ ಈ ಚಿಕನಲ್ಲಿ. ಸ್ಪೆಷಲಾಗಿ ಒಂದು ಮೊಸರು ಬಜ್ಜಿ ಮಾಡಿದ್ದು ಇದಕ್ಕೆ ಅಂತ ಸ್ಪೆಷಲಾಗಿ, ದೊಡ್ಡ ದೊಡ್ಡ ರೆಸ್ಟೋರೆಂಟಲ್ಲಿ ಹೀಗೇ ಮಾಡೋದು.
ಸೊ ಅದೇ ಥರ ಒಂದು ಮೊಸರು ಬಜ್ಜಿ ಮಾಡಿದ್ದೀವಿ. ಇದು ಒಂದು ಬೇರೆ ಲೆವೆಲ್ಲೇ ಇದೆ, ಇದು ತುಂಬ ಚೆನ್ನಾಗಿದೆ. ಇದು ಒಂದು ಕೆ ಜಿ ಬಿರಿಯಾನಿ ಮಾಡಿದ್ದೀವಿ, ಕರೆಕ್ಟಾಗಿ ತಿನ್ನೋರಾದರೆ 10 ಜನ ತಿನ್ಬೋದು. ಇದು ಬಿರಿಯಾನಿ ಲವರ್ಸ್ಗೆ ಹೈದರಾಬಾದಿ ಬಿರಿಯಾನಿ ಹೇಗೆ ಅಂತ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ. ಸೊ ಅದೇ ಥರ ಒಂದು ಹೈದರಾಬಾದಿ ಬಿರಿಯಾನಿ ನಿಮಗೆ ಮಾಡಿಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿದೆ. ನೀವು ಮನೇಲಿ ಮಾಡಿ ತುಂಬ ಚೆನ್ನಾಗಿದೆ ಅಂತ ನನಗೆ ಕಮೆಂಟ್ ಮಾಡೇ ಮಾಡ್ತೀರಾ ನೀವು. ನನಗಂತೂ ತುಂಬ ಇಷ್ಟ ಆಯಿತು. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ನನ್ನ ಹಾನೆಸ್ಟ್ ಪ್ರಯತ್ನ ನಾನು ಮಾಡಿದ್ದೀನಿ. ನಮ್ಮ ಹೋಟೆಲ್ ಅಡ್ರೆಸ್ಸು ಡಿಸ್ಕ್ರಿಪ್ಷನಲ್ಲಿದೆ. ಮತ್ತೆ ಏನಾದರೂ ಹೊಸ ರೆಸಿಪಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ಬೇರೆ ಬೇರೆ ರೆಸಿಪಿಗಳ ಜೊತೆ ಬರ್ತಾ ಇರ್ತೀನಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.